ಕೊಟ್ಟಿದ್ದಾರೆ ನಾವು ಕೂಡ ಶ್ರೀಪಾದರು ಹೇಳಿದಂತೆ ಪ್ರತಿನಿತ್ಯ ಇಲ್ಲಿ ಭಗವದ್ಗೀತೆಯ ಪಾರಾಯಣವನ್ನು ಒಂದು ಅಧ್ಯಾಯ ಮಾಡ್ತೇವೆ ಆ ಪಾರಾಯಣ ಮಾತ್ರ ಮಾಡಿದಾಗ ಅದು ಹೇಳಿದಂತೆ ಎಂ ಬಿ ಬಿ ಎಸ್ ಡಾಕ್ಟರ್ನ ಅಧ್ಯಯನ ಮಾತ್ರ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದಾಗೆ ಇವತ್ತಿನ ಉಪನ್ಯಾಸ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅದು ತುಂಬಾ ಅನುಕೂಲವಾಗ್ತಾ ಇದೆ ಅಂತ ಹೇಳಿಕೊಂಡು ಶ್ರೀಪಾದರಿಗೆ ನಾವು ಪ್ರಣಾಮಪೂರ್ವಕವಾಗಿರತಕ್ಕಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಶ್ಲೋಕಾನಾಂ ಪ್ರಾಹಕೇಶವ ಅರ್ಜುನ ಸಪ್ತಪಂಚಾಶತ್ ಸಪ್ತಷಷ್ಟಿಂತು ಕೇಶವ ಧೃತರಾಷ್ಟ್ರಂ ಶ್ಲೋಕಮೇಕಂ ಗೀತಾಯ ಗೀತಾ ಮಾನ ಮುಚ್ಚತೆ ಎಂಬುದಾಗಿ ಕೆಲವು ಕಡೆ ಏಳ್ನೂರು ಇಪ್ಪತ್ತೈದು ಶ್ಲೋಕ ಎಂದು ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ ಪ್ರಸಿದ್ಧವಾಗಿ ಏಳ್ನೂರು ಶ್ಲೋಕ ಎಂಬುದಾಗಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ಪ್ರವಚನ ಗೀತಾ ಶ್ಲೋಕದ ಬಗ್ಗೆ ಸಂಖ್ಯೆಕ್ಕಿಂತಲೂ ಹೆಚ್ಚು ಗೀತಾದ ಒಂದು ಸಾರ ಸಂದೇಶದ ಬಗ್ಗೆ ಹಾಗಿದರೂ ಕೂಡ ಏಳ್ನೂರು ಶ್ಲೋಕ ಎಂಬುದು ಪ್ರಸಿದ್ಧವಾಗಿದೆ ಏಳ್ನೂರ ಒಂದು ಶ್ಲೋಕ ಅಂತ ಹೇಳ್ತಾರೆ ಅದರಲ್ಲಿ ಏಳ್ನೂರ ಒಂದು ಶ್ಲೋಕ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಜಾಸ್ತಿ ಅದಕ್ಕೆ ಸೇರಿಸಿಕೊಂಡರೆ ಅದರಿಂದ ನಮಗೆ ಲಾಭ ಜಾಸ್ತಿ ಇದೆ ಅದರಲ್ಲಿ ಏನು ತಪ್ಪೇನಿಲ್ಲ ಶ್ರೀಕೃಷ್ಣ ಗೀತೆಯನ್ನು ಅರ್ಜುನನಿಗೆ ಬೋಧನೆ ಮಾಡಿದ ಅದರ ಉದ್ದೇಶ ಕೃಷ್ಣನಲ್ಲಿ ಅರ್ಜುನನಲ್ಲಿದ್ದಂತಹ ಯುದ್ಧದ ಅನಾಸಕ್ತಿ ಏನಿದೆ ಅದರ ಅಪನೋದ ಅಂತ ಹೇಳ್ಬೋದು ಅದನ್ನು ಎರಡು ಆರಂಭದ ಎರಡು ಅಧ್ಯಾಯಗಳಲ್ಲಿ ಮಾಡ್ಬೋದಿತ್ತು ಅದನ್ನು ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಮ್ ಲಭತೆ ನರಹ ಮತ್ತು ನೀನು ಯುದ್ಧ ಮಾಡದೇ ಇದ್ದರೆ ಬೇರೆ ಬೇರೆ ಅನಾಹುತಗಳು ಉಂಟಾಗ್ತವೆ ಜಾಯತೆ ವರ್ಣ ಸಂಕರಹ ಇತ್ಯಾದಿಗಳನ್ನು ಹೇಳ್ದ ಅನಂತರ ಉತ್ತರಾರ್ಧದಲ್ಲಿ ಅಥವಾ ದ್ವಿತೀಯ ಷಟ್ಕ ತೃತೀಯ ಷಟ್ಕದಲ್ಲಿ ಅಧ್ಯಾಯಗಳಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಇತ್ಯಾದಿ ರಹಸ್ಯ ಯೋಗಗಳನ್ನು ಅವನಿಗೆ ಹೇಳುವ ಅಗತ್ಯ ಏನಿತ್ತು ಯಾಕೆಂದರೆ ಅವನು ರಣಾಂಗಣದಲ್ಲಿ ಯುದ್ಧಕ್ಕಾಗಿ ಬಂದು ನಿಂತವನು ಅಂಥವನಿಗೆ ಆತ್ಮವಿದ್ಯೆಯನ್ನು ಬೋಧಿಸಬೇಕಾದಂತಹ ಬೋಧಿಸಬೇಕಾದ್ರ ಹಿಂದಿನ ಔಚಿತ್ಯ ಏನು ಅರ್ಜುನನ ಮೂಲ ಪ್ರಶ್ನೆ ಅಧರ್ಮದ ಪ್ರಶ್ನೆ ಯುದ್ಧವು ಅವನಿಗೆ ಅನಾಸಕ್ತ ಮಾತ್ರ ಅಲ್ಲ ಅನಾಸಕ್ತಿಗೆ ಕಾರಣ ಏನು ಇದು ಅಧರ್ಮ ಎಂಬಂತಹ ಒಂದು ಭಾವನೆ ಆದ್ದರಿಂದ ಅಧರ್ಮವೋ ಧರ್ಮವೋ ಎಂಬಂತಹ ಈ ಜಿಜ್ಞಾಸೆಗೆ ಉತ್ತರ ಕೊಡಬೇಕಾದರೆ ಧರ್ಮಾಧರ್ಮಗಳ ಸ್ವರೂಪವನ್ನು ಹೇಳಬೇಕು ಧರ್ಮಾಧರ್ಮ ಸ್ವರೂಪಗಳ ನಿರ್ಧಾರ ಆಗಬೇಕಾದರೆ ಇಡೀ ಒಂದು ವಸ್ತುತತ್ವದ ನಿರ್ಧಾರವಾದಾಗ ಮಾತ್ರ ಧರ್ಮಾಧರ್ಮಗಳ ಸ್ವರೂಪ ನಿರ್ಧಾರವಾಗ್ತದೆ ಇಡೀ ಜೀವನದ ಒಂದು ಸ್ವರೂಪ ಚಿತ್ರಣ ಆದಾಗ ಮಾತ್ರ ಅಂತಿಮ ಗಮ್ಯ ಮೋಕ್ಷ ಎಂಬುದು ನಿರ್ಧಾರವಾದಾಗ ಮಾತ್ರ ಆ ಮೋಕ್ಷದ ದಾರಿಯಲ್ಲಿ ನಾವು ಯಾವ ರೀತಿ ಸಾಗಬೇಕು ಎಂಬಂತಹ ಜಿಜ್ಞಾಸೆ ಬರುತ್ತದೆ ಅದಕ್ಕೆ ಇದು ಪೂರಕವಾಗಿದೆ ಎಂಬುದನ್ನು ಕೃಷ್ಣ ತೋರಿಸಬೇಕು ಜೀವನದ ಅಂತಿಮಗಮ್ಯವಾದಂತಹ ಮೋಕ್ಷಕ್ಕೆ ಪೂರಕವಾಗಿ ನಿನ್ನ ಕ್ರಿಯೆ ಇದೆ ಈ ಯುದ್ಧ ಇದೆ ಆದ್ದರಿಂದ ಧರ್ಮ ಅಂದರೆ ಹೇಳಿದರೆ ಏನು ಆತ್ಮಸ್ವರೂಪದ ಆವಿಷ್ಕಾರಕ್ಕೆ ಬೇಕಾದಂತಹ ದಾರಿ ಇದು ಅದಕ್ಕೆ ಪೂರಕವಾಗಿಯೇ ಇದೆ ಹೊರತು ಇದು ಅದಕ್ಕೆ ವಿರುದ್ಧವಾಗಿ ಇಲ್ಲ ಎಂಬಂಥ ಅಂಶವನ್ನು ಕೃಷ್ಣ ಎತ್ತಿ ತೋರಿಸಬೇಕು ಆ ಎತ್ತಿ ತೋರಿಸಬೇಕಾದರೆ ಅಷ್ಟೂ ವಿಚಾರಗಳನ್ನು ಅವನಿಗೆ ಹೇಳಬೇಕಾಗ್ತದೆ ಮೋಕ್ಷದ ಸ್ವರೂಪ ಮೋಕ್ಷದ ಸ್ವರೂಪಕ್ಕೆ ಇರತಕ್ಕಂತಹ ಸಾಧನಗಳು ಆ ಸಾಧನಗಳಲ್ಲಿ ನಿನ್ನ ಈ ಯುದ್ಧವೂ ಕೂಡ ಒಂದಾಗಿದೆ ಎಂಬುದನ್ನು ತಿಳಿಸಬೇಕಾದ್ರೆ ಅಷ್ಟೂ ಸ್ವರೂಪವನ್ನು ಅವನು ವಿವರಿಸಬೇಕಾಗ್ತದೆ ಅದಕ್ಕೋಸ್ಕರ ಅರ್ಜುನನ ಪ್ರಶ್ನೆ ಬರೀ ಅನಾಸಕ್ತಿ ಮಾತ್ರ ಅಲ್ಲ ಏನು ಬೋರ್ ಆಗ್ತಾ ಇದೆ ಅಥವಾ ಹೆದರಿಕೆ ಇದಲ್ಲ ಅರ್ಜುನನ ಮೂಲ ಪ್ರಶ್ನೆ ಇದು ಅಧರ್ಮವಾದ್ದರಿಂದ ಬೇಡ ಅಂತೇಳಿ ಆದ್ದರಿಂದ ಅಧರ್ಮದ ಪ್ರಶ್ನೆಯನ್ನು ಮಾಡಿದ್ರಿಂದ ಇಡೀ ಧರ್ಮಸ್ವರೂಪವನ್ನು ಧರ್ಮಸ್ವರೂಪದ ನಿರೂಪಣೆ ಮಾಡಿದಾಗ ಇಡೀ ಜೀವನ ಸ್ವರೂಪವನ್ನು ಇಡೀ ಮೋಕ್ಷದ ಸ್ವರೂಪವನ್ನು ಹೇಳಲೇಬೇಕಾಗ್ತದೆ ಅದಕ್ಕೋಸ್ಕರ ಕೃಷ್ಣ ಹೇಳಿದ್ದಾರೆ ಹೇಳಿದರೆ ಅರ್ಜುನನಿಗೆ ಅವನ ಬಾಯಿಯಿಂದ ಬರುವ ತನಕ ಕೃಷ್ಣ ಕಂಡ ಆದ್ದರಿಂದ ಅರ್ಜುನನ ಬಾಯಿಯಲ್ಲಿ ನಷ್ಟೋಮೋಹ ಬಂದದ್ದು ಹದಿನೆಂಟೆ ಅಧ್ಯಾಯದ ನಂತರ ಕೊನೆಯಲ್ಲಿ ಇಲ್ಲದೆ ಹೋದರೆ ಹತ್ತೊಂಬತ್ತು ಇಪ್ಪತ್ತು ಅಧ್ಯಾಯಕ್ಕೆ ಹೋಗ್ತಾ ಇತ್ತು ಯಾಕೆ ಹೇಳಿದ್ರೆ ನಷ್ಟೋಮೋಹ ಅಂತೇಳಿ ಹೇಳಿ ಎಷ್ಟು ತನಕ ಹೇಳ್ತಾನೆ ಅಷ್ಟು ತನಕ ಉಪದೇಶ ಮಾಡಬೇಕು ಅಂತ ಕೃಷ್ಣ ಉಪದೇಶ ಮಾಡಿದ್ದಾನೆ ಆದ್ದರಿಂದ ಅಷ್ಟು ಉಪದೇಶ ಮಾಡಬೇಕಾಯ್ತು ಸಂಕೀರ್ಣಾರ್ಥ ಗ್ರಂಥ ಅಂತ ಹೇಳ್ತಾರೆ ಈ ಸಂಕೀರ್ಣಾರ್ಥ ಗೀತಾಚಾರ್ಯನಿಗೆ ಸಮ್ಮತವೋ ಅಸಮ್ಮತವೋ ಅಂತ ಅವನು ಹೀಗೆ ಇದು ಹೆಚ್ಚು ಅರ್ಥ ಆಗಬಾರ್ದು ಅಂತಲೇ ಉಪದೇಶ ಮಾಡಿದ್ದಾನೋ ಸ್ಪಷ್ಟವಾಗಿ ಉಪದೇಶ ಮಾಡಿದ್ದಾನು ಅಂದರೆ ನಮ್ಮಲ್ಲಿ ವಕ್ತೃ ಅಭಿಪ್ರಾಯ ಅನ್ನೋದು ಮುಖ್ಯ ಅವನು ಉಪದೇಶ ಮಾಡುವಾಗ ಅವನ ಕೊನೆ ಏನಿತ್ತು ಮತ್ತೆ ವೇದವ್ಯಾಸ ಸಂಗ್ರಹ ಮಾಡುವಾಗಲೂ ಕೂಡ ಅದು ಗೋಜಲ್ ಗೋಜಾಲಿ ಆಗೇ ಅರ್ಥ ಆಗಲಿ ಅಂತಲೇ ಅವರು ಆ ರೀತಿ ಮಾಡಿದಾರೋ ನಾವು ಅದನ್ನು ಗ್ರಹಿಸುವಾಗ ತಪ್ಪು ತಿಳ್ಕೊಳ್ತೀವಿ ಹಾಗೆ ಅದೇ ಅದರಲ್ಲಿ ಎರಡು ಅಂಶ ಇದೆ ಇದಕ್ಕೆ ಪೂರಕವಾದಂಥ ಇನ್ನೊಂದು ಪ್ರಶ್ನೆ ಏನು ಹೇಳಿದರೆ ನನಗೆ ಇದೇ ಪ್ರಶ್ನೆಯನ್ನು ಮತ್ತೊಬ್ಬರು ಕೇಳಿದ್ದಾರೆ ಸಾವಿರ ವರ್ಷದಿಂದ ಚರ್ಚೆಗಳು ನಡೀತಾ ಇದೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ವ್ಯಾಖ್ಯಾನಗಳು ನೂರು ವ್ಯಾಖ್ಯಾನ ಇನ್ನೂರು ವ್ಯಾಖ್ಯಾನಗಳೆಲ್ಲ ನಡೀತಾ ಇದೆ ಇದಿಷ್ಟೆಲ್ಲ ಗೊಂದಲಕ್ಕಿಂತ ಏನು ಹೇಳಬೇಕು ಅದನ್ನು ಒಂದು ಹತ್ತು ವಾಕ್ಯದಲ್ಲೇ ಸ್ಪಷ್ಟವಾಗಿ ಇದು ಹೀಗೇನೆ ಅಂತೇಳಿ ಹೇಳಿಬಿಟ್ಟಿದ್ದರೆ ಇಷ್ಟೆಲ್ಲ ಚರ್ಚೆಗಳು ಗಲಾಟೆ ಇದೆಲ್ಲ ಪ್ರಶ್ನೆ ದ್ವೈತವೇ ಸರಿ ಅದ್ವೈತವೇ ಸರಿ ಒಂದು ಹೇಳಿಬಿಟ್ರಾಯ್ತು ಅದು ಬಿಟ್ಟು ಸಮಗ್ಧವಾಗಿ ಹೇಳೋದು ಆಮೇಲೆ ದ್ವೈತ ಪರವಾಗಿ ವ್ಯಾಖ್ಯಾನ ಮಾಡೋದು ಅದ್ವೈತ ಪರವಾಗಿ ವ್ಯಾಖ್ಯಾನ ಮಾಡೋದು ವಿಶಿಷ್ಟ ಅದ್ವೈತ ಪರವಾಗಿ ವ್ಯಾಖ್ಯಾನ ಮಾಡೋದು ಮತ್ತೆ ಅದರ ಗಲಾಟೆ ಮಾಡೋದು ಆಮೇಲೆ ಮತ್ತೆ ಪುನಾಲಕ್ಕೆ ವ್ಯಾಖ್ಯಾನ ಮಾಡೋದು ಕೊನೆಗೂ ನಿರ್ಧಾರವಾಗದೆ ಹೋಗೋದು ಇದು ಯಾಕೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆ ಒಂದು ವಸ್ತುಸ್ಥಿತಿಯನ್ನು ಹೇಳಿದರೆ ಯಾವುದು ವಿಶ್ವತೋಮುಖವಾಗಿರ್ತದೋ ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಆದ್ದರಿಂದ ದೊಡ್ಡವರ ಒಂದು ಅಸಹಾಯಕತೆಯನ್ನು ಹೇಳಿದರೆ ಅವರ ಪ್ರತಿಯೊಂದು ವಾಕ್ಯದಲ್ಲಿಯೂ ಕೂಡ ಅನಂತ ಅರ್ಥಗಳು ಇದ್ದದ್ದರಿಂದ ಆ ಅನಂತ ಅರ್ಥಗಳ ಒಂದು ಸೇರ್ಪಡೆ ಅದಕ್ಕೆ ಆಗಬೇಕಾದರೆ ಅವಾಗ ಅದು ಸಂಮುಗ್ಧ ಆಗಲೇಬೇಕು ದೊಡ್ಡವರಿಗೆ ಸಿಂಪಲ್ಲಾಗಿ ಹೇಳಲಿಕ್ಕೆ ಬರೋದಿಲ್ಲ ಚಿಕ್ಕವರಿಗೆ ಗಂಭೀರವಾಗಿ ಹೇಳಲಿಕ್ಕೆ ಬರೋದಿಲ್ಲ ಆದ್ದರಿಂದ ದೊಡ್ಡವರ ಆ ಮಾತನ್ನು ಹೇಳುವಾಗ ಬ್ರಹ್ಮಸೂತ್ರಗಳು ಕೂಡ ಅಸ್ಪಷ್ಟವಾಗಿ ಇರಲಿಕ್ಕೆ ಕಾರಣ ಏನು ಹೇಳಿದರೆ ಆ ಒಂದು ಉದ್ಗಾರದ ಹಿಂದೆ ಅನೇಕ ಅರ್ಥಗಳ ಅನೇಕ ಹಿನ್ನೆಲೆಗಳ ಒಂದು ಬ್ಯಾಕ್ಗ್ರೌಂಡ್ ಇರ್ತದೆ ಆ ಹಿನ್ನೆಲೆಯಲ್ಲಿ ಆ ಒಂದು ಮಾತು ಬಂದಿರ್ತದೆ ಅದೆಲ್ಲವನ್ನೂ ಕ್ರೋಢೀಕರಿಸಬೇಕಾದರೆ ಅದು ಅಸ್ಪಷ್ಟವಾಗಲೇಬೇಕು ಹಾಗಾಗಿ ಅದರ ಅಸ್ಪಷ್ಟತೆ ಒಂದು ಕಾರಣ ಇನ್ನೊಂದು ಕಾರಣ ಏನು ಹೇಳಿದರೆ ದೊಡ್ಡವರು ಯಾವಾಗಲೂ ಕೂಡ ಅವರವರ ಯೋಗ್ಯತೆಗೆ ಸರಿಯಾಗಿ ಇದು ಅರ್ಥವಾಗಲಿ ಅಂತ ಹೇಳಿ ಉದ್ದೇಶ ಪಟ್ಟಿದ್ದಾರೆ ಇದರ ಪೂ ನಿಜ ಅರ್ಥ ಏನಿದೆ ಅದು ಎಲ್ಲರಿಗೂ ಆಗಬೇಕೆಂಬ ಉದ್ದೇಶವೂ ಅವರಿಗಿಲ್ಲ ಕೃಷ್ಣನಿಗೂ ಕೂಡ ಭಗವದ್ಗೀತೆಯ ನಿಜ ಅರ್ಥ ಅದು ಎಲ್ಲರಿಗೂ ನೇರವಾಗಿ ಆಗಲಿ ಎಂಬ ಉದ್ದೇಶ ಇಲ್ಲ ಎಲ್ಲರೂ ಕೂಡ ಅವರವರ ಬ್ಯಾಕ್ಗ್ರೌಂಡಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಂಬಂಥ ಉದ್ದೇಶವೂ ಕೂಡ ವಕ್ತೃಗೇ ಇದೆ ಆಮೇಲೆ ಸ್ವಭಾವವೂ ಹಾಗೆ ದೊಡ್ಡವರ ಮಾತಿನ ಸ್ವಭಾವವೂ ಕೂಡ ಅದು ಯಾವಾಗಲೂ ಕೂಡ ಸಂಧಾಕಾರವಾಗೇ ಇರುವುದು ಮತ್ತು ಅನೇಕ ಅರ್ಥಗಳು ಅದರಲ್ಲಿ ಸೇರಿರ್ತದೆ ಅದನ್ನು ಸಿಂಪಲ್ ಮಾಡಿದರೆ ಅನೇಕ ಅರ್ಥಕ್ಕೆ ಹೋಗಿಬಿಡ್ತದೆ ಅದು ದೊಡ್ಡವರ ಮಾತಾಗೋದಿಲ್ಲ ಅದಕ್ಕೋಸ್ಕರ ಆ ರೀತಿಯ ಒಂದು ಸಹಜವಾದಂತಹ ಸ್ಥಿತಿಯೂ ಇದೆ ಆ ಉದ್ದೇಶವೂ ಕೂಡ ಅವರಿಗೆ ಇದೆ ಅಂತ ಹೇಳಿ ನಾವು ಹೇಳಬಹುದು ಉಚ್ಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೈವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಇದು ಈ ಲೋಕಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಕಾಣಿಸುತ್ತಿದ್ದು ನಾನಾ ವಿಧವಾದ ಕೆಟ್ಟ ಕೆಲಸಗಳನ್ನು ಒಬ್ಬ ಮಾಡ್ದೆ ಆನಂತರದಲ್ಲಿ ಆತ ಪಶ್ಚಾತ್ತಾಪ ಪಟ್ಕೊಂಡ ಪಶ್ಚಾತ್ತಾಪ ಪಟ್ಕೊಂಡು ಕೂಡಲೇ ಕ್ರಿಶ್ಚಿಯನ್ರು ಈ ಮಾತನ್ನು ಹೇಳ್ತಾರೆ ಆತ ಪಶ್ಚಾತ್ತಾಪ ಪಟ್ಕೊಂಡ ಆದ್ದರಿಂದ ಅವನಿಗೆ ಮಾಫಿ ಮಾಡ್ಬಿಡಬೇಕು ಅಂತ ಅಪಿಚೇತ್ ಸುಧರಾಚಾರ ಅನ್ನೋದಕ್ಕೆ ಈ ಅಭಿಪ್ರಾಯವೇ ಅಂತ ಹಾಂ ರಾ ಅಂತೇಳಿ